दाखले चेकिंग नेपदल्ली चालकनिगे किरुकुळ कोट्टंत आरोपद मेले हिरियूरु राष्ट्रीय हेद्दारियल्ली लारी चालकनिगे किरुकुळ कोट्टंत आरोपद मेले किरुकुळ कोट्टंत कॉन्स्टेबल गळन्न अमानतु माडलागिदे। लारी निल्लिसी ऊट माड्ता इद्दंत चालक हागे क्लीनर गे किरुकुळ कोट्टंत आरोपद मेले कॉन्स्टेबल गळादंत राघवेंद्र हागे तिम्मण्ण अवरन्न अमानतु माडि एस्पि आदेशवन्न होरडिसिद्दारे। चित्रदुर्ग हिरियूर टाउन पोलिस ठानिया कॉन्स्टेबल किरुकुळद बग्गे न्यूज फर्स्ट विस्तृतवाद वरदियन्न माडितु। न्यूज फर्स्ट वरदिया बेन्नल्ले इब्बरू कॉन्स्टेबल गळन्न सद्य अमानतु माडलागिदे। चित्रदुर्ग एसपि परशुराम कॉन्स्टेबल अमानतुगोळिसि आदेशवन्न होरडिसिद्दारे। दाखले चेकिंग नेपदल्लि चालक हागे क्लीनर गे किरुकुळवन्न कोट्टंत आरोप राघवेंद्र हागे तिम्मण्ण अवर विरुद्ध केळिबंदितु। अदक्के संबंधपट्टंत वीडियो कूड लभ्यवागित्तु। ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡತಾ ಹೋಗ್ತಾರೆ। ಸಂದೇಶ್, ಊಟ ಮಾಡ್ತಾ ಇದ್ದಂತ ಕ್ಲೀನರ್ ಹಾಗೆ ಚಾಲಕನಿಗೆ ಕಿರುಕುಳ ಕೊಟ್ಟಿದ್ದಂತ ಆರೋಪ ಈ ಇಬ್ಬರು ಕಾನ್ಸ್ಟೇಬಲ್ಸ್ ವಿರುದ್ಧ ಕೇಳಬಂದಿತ್ತು। ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಲಭ್ಯವಾಗಿತ್ತು। ನ್ಯೂಸ್ ಫಸ್ಟ್ ವರದಿಯನ್ನ ಮಾಡಿದ ನಂತರದಲ್ಲಿ ಇಬ್ಬರು ಕಾನ್ಸ್ಟೇಬಲ್ಸ್ ನ ಸದ್ಯ ಅಮಾನತು ಮಾಡಲಾಗಿರುವಂತದ್ದು। ಡೀಟೇಲ್ಸ್ ನ ಕೊಡಬಹುದು ಸಂದೇಶ್? ವಿದ್ಯಶ್ರೀ, ಪ್ರಮುಖವಾಗಿ ಲಾರಿ ದಾಖಲೆಯನ್ನು ಪರಿಶೀಲನೆ ಮಾಡುವಂತ ನೆಪದಲ್ಲಿ ಕ್ಲೀನರ್ ಹಾಗೆ ಚಾಲಕನಿಗೆ ಕಿರುಕುಳ ನೀಡಿದಂತ ಆರೋಪ ಈ ಇಬ್ಬರು ಪೇದೆಗಳ ಮೇಲೆ ಕೂಡ ಇತ್ತು। ಅಂದ್ರೆ ಪ್ರಮುಖವಾಗಿ ತಮಿಳುನಾಡಿನ ಲಾರಿ ಚಾಲಕರು ಹಿರಿಯೂರಿನ 103 ಕ್ರಾಸ್ ಬಳಿಗೆ ಲಾರಿಯನ್ನು ನಿಲ್ಲಿಸಿ ಅಲ್ಲಿ ಊಟ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ವಸೂಲಿ ಮಾಡುವಂತ ಉದ್ದೇಶಕ್ಕಾಗಿ ಈ ರೀತಿ ಕಿರುಕುಳವನ್ನ ಕೊಟ್ಟರು ಅಂತ ಹೇಳಿ ಆ ವಿಡಿಯೋವನ್ನ ಅಂದ್ರೆ ಇವರು ಕಿರುಕುಳ ನೀಡುತ್ತಿರುವಂತ ವಿಡಿಯೋ ಆಗಿರಬಹುದು, ಜೊತೆಗೆ ಲಾರಿಯನ್ನ ನಿಲ್ಲಿಸಿ ಊಟ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಅವರು ಬಂದು ದಾಖಲೆಯನ್ನ ಕೇಳುವಂತದ್ದಾಗಿರಬಹುದು, ಜೊತೆಗೆ ದಾಖಲೆಯನ್ನ ಕೇಳಿದಂತ ಸಂದರ್ಭದಲ್ಲಿ ದಾಖಲೆಯನ್ನ ಕೊಟ್ಟರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಿರುಕುಳವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದರು। ಅಂದ್ರೆ ಲಾರಿಯ ಒಂದು ಆರ್ಸಿ ಅನ್ನು ಕೇಳಿದಂತ ಸಂದರ್ಭದಲ್ಲಿ ಅವರಿಗೆ ಆರ್ಸಿ ಅನ್ನು ಕೊಟ್ರೆ ನಂತರ ಡಿಎಲ್ ಅನ್ನು ಕೇಳುವಂತದ್ದಾಗಿರಬಹುದು ಅಥವಾ ಯೂನಿಫಾರ್ಮ್ ಅನ್ನು ಕೇಳುವಂತದ್ದಾಗಿರಬಹುದು, ಒಟ್ಟಾರೆಯಾಗಿ ವಸೂಲಿಯನ್ನ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಕಿರುಕುಳವನ್ನ ಕೊಡ್ತಾ ಇದ್ದರು ಅಂತ ಹೇಳಿ ಫೇಸ್‌ಬುಕ್ ನಲ್ಲೂ ಕೂಡ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಆ ವಿಡಿಯೋವನ್ನ ಪೋಸ್ಟ್ ಮಾಡಿ ಕಂಪ್ಲೀಟ್ ಆಗಿ ಅವರಿಗೆ ಏನು ಕಿರುಕುಳವನ್ನ ಕೊಟ್ಟಿದ್ರು ಆ ಕಿರುಕುಳವನ್ನ ತೊಡ್ಕೊಳ್ಳುವಂತ ಕೆಲಸವನ್ನ ಅಥವಾ ಪೊಲೀಸರು ಯಾವ ರೀತಿಯಲ್ಲಿ ಸಮಸ್ಯೆ ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ಅವರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆ ದೃಶ್ಯಾವಳಿಗಳನ್ನು ಮೊಬೈಲ್ ನಲ್ಲಿ ಸೆರೆ ಹಿಡಿದು ಅದನ್ನ ವೈರಲ್ ಮಾಡುವಂತ ಕೆಲಸವನ್ನ ಅಥವಾ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು। ಸದ್ಯ ಆ ಒಂದು ವಿಡಿಯೋವನ್ನು ಕೂಡ ನ್ಯೂಸ್ ಪೋಸ್ಟ್ ನಲ್ಲಿ ಈಗಾಗಲೇ ಪ್ರಸಾರವನ್ನು ಮಾಡಿ ಅದನ್ನು ಕೂಡ ವರದಿಯನ್ನ ಮಾಡಿದ್ವಿ। ಈಗ ಸದ್ಯ ವರದಿಯ ಬೆನ್ನಲ್ಲೇ ಆ ಎಸ್ಪಿ ಆಗಿರುವಂತ ಪರಶುರಾಮ್ ಅವರು, ಚಿತ್ರದುರ್ಗ ಎಸ್ಪಿ ಪರಶುರಾಮ್ ಅವರು ಇಬ್ಬರು ಪೇದೆಗಳನ್ನು ಕೂಡ ಹಿರಿಯೂರು ನಗರ ಠಾಣೆಯ ಪೇದೆಗಳಾಗಿರುವಂತ ರಾಘವೇಂದ್ರ ಹಾಗೆ ತಿಮ್ಮಣ್ಣ ಇಬ್ಬರನ್ನು ಕೂಡ ಈಗಾಗಲೇ ಅಮಾನತ್ತನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ। ಬಿಕಾಸ್ ಈಗ ಯಾವುದೇ ಒಂದು ದಾಖಲೆಯನ್ನು ಪರಿಶೀಲನೆ ಮಾಡಬೇಕು ಅಂದ್ರೂ ಕೂಡ ಸರ್ಟೈನ್ ಪ್ರೋಟೋಕಾಲ್ಸ್ ಇರ್ತವೆ, ಪೇದೆಗಳೇ ನೇರವಾಗಿ ಹೋಗಿ ಪರಿಶೀಲನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ಹೈಯರ್ ರ್ಯಾಂಕಿಂಗ್ ಅಧಿಕಾರಿಗಳು ಕೂಡ ಇರಬೇಕಾಗುತ್ತೆ। ಮಿನಿಮಮ್ ಎಎಸ್ಐ ಮಟ್ಟದ ಅಧಿಕಾರಿಗಳು ಸಮ್ಮುಖದಲ್ಲಿ ಅಥವಾ ಏನೋ ಅವರ ಒಂದು ಉಪಸ್ಥಿತಿಯಲ್ಲೇ ಕಂಪ್ಲೀಟ್ ಆಗಿ ದಾಖಲೆಗಳನ್ನು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ। ಆದ್ರೆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಎಂತವರಿಗೂ ಕೂಡ ಗೊತ್ತಾಗುತ್ತೆ ಅವರು ಕಿರುಕುಳವನ್ನ ಕೊಡ್ತಾ ಇದ್ದಾರೆ। ಅದರಲ್ಲೂ ಕೂಡ ಊಟ ಮಾಡುತ್ತಿದ್ದಂತ ಸಂದರ್ಭದಲ್ಲಿ ಲಾರಿಯ ಒಳಗೆ ಹೋಗಿ ಆ ಲಾರಿಯಲ್ಲಿ ಇರುವಂತ ಚಾಲಕನ ಊಟವನ್ನ ಕಸ್ತಕೊಂಡು ನಂತರ ಲಾರಿಯನ್ನ ನೇರವಾಗಿ ಪೊಲೀಸ್ ಠಾಣೆಯ ಬಳಿ ಓಡಿ ಅಂತ ಹೇಳ್ತಾರೆ। ಅಂದ್ರೆ ಎಲ್ಲ ಒಂದ ಕಡೆ ಇದು ಕಿರುಕುಳ, ಜೊತೆಗೆ ಜನಸ್ನೇಹಿ ಪೊಲೀಸಿಂಗ್ ಅಂತ ಏನಿದೆ ಇದನ್ನ ಎಲ್ಲ ಒಂದ ಕಡೆ ಪೊಲೀಸರು ಕೂಡ ಮರ್ತಿದ್ದಾರೆ ಅನ್ನೋದು ಆ ಒಂದು ಘಟನೆಯಿಂದ ಕೂಡ ಗೊತ್ತಾಗ್ತಾ ಇತ್ತು। ಕಂಪ್ಲೀಟ್ ಆಗಿ ಎಸ್ಪಿ ಪರಶುರಾಮ್ ಅವರು ಕೂಡ ಈ ಕುರಿತಂತೆ ಡಿ ಎನ್ಕ್ವೈರಿಯನ್ನ ಕೂಡ ಮಾಡಿಸಿ ಅಂದ್ರೆ ಇಲಾಖಾ ಮಟ್ಟದ ಎನ್ಕ್ವೈರಿಯನ್ನ ಪ್ರಾಥಮಿಕ ಹಂತದ ಎನ್ಕ್ವೈರಿಯನ್ನ ಕೂಡ ಮಾಡಿಸಿ ಈಗಾಗಲೇ ಆ ಇಬ್ಬರು ಪೇದೆಗಳನ್ನು ಕೂಡ ಅಮಾನತ್ತು ಮಾಡಿ ಆದೇಶವನ್ನ ಹೊರಡಿಸಿದ್ರೆ ಮತ್ತೊಂದು ಕಡೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅಂದ್ರೆ ಈ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಬೇಕಾಗುತ್ತೆ। ಹಾಗಾಗಿ ಈಗ ಈಗಾಗಲೇ ಪರಶುರಾಮ್ ಅವರು ಕೂಡ ಇಬ್ಬರು ಪೇದೆಗಳನ್ನು ಅಮಾನತ್ತು ಮಾಡಿರೋದ್ರಿಂದ ಮತ್ತೆ ಈ ರೀತಿಯ ಘಟನೆಗಳು ಮರುಕಳಿಸದಿಲ್ಲ ಅನ್ನೋದು ಅಲ್ಲಿರುವಂತ ಸ್ಥಳೀಯರ ಒಂದು ನಂಬಿಕೆ। ವಿದ್ಯಶ್ರೀ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ। ನ್ಯೂಸ್ ಫಸ್ಟ್ ಪ್ರತಿಕ್ಷಣ।